ಹಾಯ್ ಫ್ರೆಂಡ್ಸ್, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇದು ಹಬ್ಬದ ಬ್ಲಾಗು, ನಿಮಗೆ ತೋರಿಸ್ತಾ ಇರೋಂಥದ್ದು. ಬಾಕಲಿಗೆ ಸಗಣಿ ಹಾಕಿ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು. ಈಗ ದೇವ್ರ ಮನೇಲಿ ಆಲ್ಮೋಸ್ಟ್ ನಂದು ಪೂಜೆ ಎಲ್ಲ ಆಯಿತು. 5 o'clock ಪೂಜೆ ಮಾಡಿದೆ ನಾನು. ಅಂದರೆ ಇವತ್ತು ನಾನು ಅಂದರೆ ಹಸು ಮನೆಗೆ ಹೋಗಿಲ್ಲ, ಯಾಕಂದರೆ ಹಸ್ಬೆಂಡು ಕವನ ಇಬ್ಬರೂ ಮಾಡಿಕೊಂಡ್ರು. ಯಾಕಂದರೆ ನಾನು ಹಬ್ಬ ಟೈಮ್ಗಳೆಲ್ಲ ಇದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮನೇಲಿ ಬೇಗ ಪೂಜೆ ಮುಗಿಸೋಣ ಅಂತ. 5 o'clock ಎಲ್ಲ ಪೂಜೆ ಆಗಿತ್ತು, ನೀವು ನೋಡ್ಬೋದು. ಗೌರಿ ಹಬ್ಬದ ದಿನವೂ ಇದೆ, ಅಂದರೆ ಒಂದೊಂದು ಹೂವು ಇಟ್ಟು ಪೂಜೆ ಮಾಡಿದೆ. ಸೊ ಗಣೇಶ ಹಬ್ಬ ಕಂಟಿನ್ಯೂಸ್ ಆಗಿ 3 ದಿನವೂ ಪೂಜೆ ಆಯಿತು ಮನೇಲಿ ಅಂತ ಹೇಳ್ಬೋದು. ಸೋಮವಾರ, ಮಂಗಳವಾರ, ಬುಧವಾರ. ಸೊ ನಾನು ಈ ರೀತಿ ಎಲ್ಲ ಪೂಜೆ ಮಾಡಿ ನೈವೇದ್ಯಕ್ಕೆ ನಾನು ಆಮೇಲೆ ಇಟ್ಕೊಳೋಣ ಅಂತಂದ್ಬಿಟ್ಟು, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ಕಡುಬು ಮಾಡಿಬಿಡೋಣ ಅಂತ. ಯಾಕಂದರೆ ಗಣೇಶನಿಗೆ ಕಡುಬು ತುಂಬ ಇಷ್ಟ. ನಾನು ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಕಡುಬು ಮಾಡ್ಕೊಳೋಣ. ಯಾಕಂದರೆ ಸ್ವೀಟು ನಮ್ಮ ಮನೇಲಿ ಜಾಸ್ತಿ ತಿನ್ನದೇ ಇರೋದರಿಂದ ಒಂದು 5 ಸಾಕು ದೇವ್ರ ಮುಂದೆ ಇಡೋದಕ್ಕೆ ಅಂದ್ಬಿಟ್ಟು. ಸ್ವಲ್ಪ ಕೊಬ್ಬರಿ ಇತ್ತು, ನಾನು ಕೊಬ್ಬರಿ ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಇಷ್ಟರಲ್ಲಿ, ಅಂದರೆ ಇದು ಏನಂದರೆ ಎರಡು ಥರ ನಾವು ಮಾಡ್ಕೊಬೋದು. ಒಂದು ಉರ್ಗಡ್ಲೆ ಹಾಕಿ ಆ ರೀತಿನೂ ಮಾಡ್ಕೊಬೋದು. ಮತ್ತು ನಾನೇನು ಮಾಡಿದೆ, ಕೊಬ್ಬರಿನೂ ಬೆಲ್ಲವನ್ನು ಪಾಕ ತೆಗೆದು ಮಾಡಿರೋವಂಥದ್ದು. ಮತ್ತು ಈಗ ಹಸಿಟ್ಟನ್ನ ಹುರ್ಕೊತಿದ್ದೀನಿ ಮನೇಲಿ. ಸಪೋಸ್ ಏನೇನ ಹಸಿಟ್ಟು ಇತ್ತು ಅಂದರೆ ಅಕ್ಕಿ ಹಸಿಟ್ಟು ಈ ರೀತಿ ಹುರ್ಕೊಂಡು ನಾವು ಮಾಡ್ಕೊಬೋದು. ಈಗ ನಾನು ತಪ್ಪಲೆಯಲ್ಲಿ ನೀರಿಡ್ತಾಯಿದ್ದೀನಿ. ಸೊ ನೀರು ಕುದಿ ಬರ್ತಾರೆ, ಒಂದು ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಸಣ್ಣ ಒಂದು ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಮುದ್ದೆನ ಚೆನ್ನಾಗಿ. ನಾನೇನು ಮಾಡ್ತೀನಿ ಅಂದರೆ ಬಿಸಿ ಇದ್ದಾಗೇ ಕಡ್ಬು ಮಾಡಿಬಿಡೋಣ ಅಂತ ಸ್ವಲ್ಪ ಜಾಸ್ತಿ ಮಾಡಿದೆ. ಯಾಕಂದರೆ ಕವನಾಗಿ ಮುದ್ದೆ ಅಂದರೆ ತುಂಬ ಇಷ್ಟ, ಅಕ್ಕಿ ಹಸಿಟ್ಟಲ್ಲಿ ಮಾಡಿರೋವಂಥದ್ದು. ಸ್ವಲ್ಪ ಜಾಸ್ತಿ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ಮುದ್ದೆ ಸ್ವಲ್ಪ ಜಾಸ್ತಿ ಮಾಡಿದೆ. ಮತ್ತು ಕಡುಬು ನಾನು ದೇವ್ರ ಮುಂದೆ ಎಷ್ಟು ಇಡೋಕ್ಕಾಗುತ್ತೋ ಅಷ್ಟು ಮಾಡಿದೆ, ಅಂದರೆ ಒಂದು 5 ಮಾಡಿದೆ ಸಾಕು ಅಂತ. ಯಾಕಂದರೆ ಸ್ವೀಟು ಮನೇಲಿ ಯಾರೂ ತಿನ್ನೋದಿಲ್ಲ, ಸುಮ್ಮನೆ ಮಾಡಿಬಿಟ್ಟು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ದೇವ್ರ ಹತ್ರ ಇಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಿದೆ. ಯಾಕಂದರೆ ಗಣೇಶ ಹಬ್ಬ ಅಂತಂದರೆ ಗಣೇಶಗೆ ಕಡುಬು ತುಂಬ ಇಷ್ಟ, ಮಾಡಲೇಬೇಕಲ್ವ. ಸೊ ಅದಕ್ಕೆ ಒಂದು 5 ಕಡುಬು ಮಾಡೋಣ ಅಂತ ಮಾಡಿದ್ದು. ಆಮೇಲೆ ಈಗ ನಾನು ಕಡುಬು ಇಟ್ಬಿಟ್ಟು ಪುನಃ ಗಂಧದ ಕಡ್ಡಿ ಅಂಟಿಸ್ಬಿಟ್ಟು ಪೂಜೆ ಮಾಡ್ಕೊತೀನಿ. ಸೊ ಈ ರೀತಿ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ನೆಕ್ಸ್ಟು ಬಂದ್ಬಿಟ್ಟು ಹಾಲು ಮತ್ತು ವಿಳೆದೆಲೆ ಹಣ್ಣುಗಳೆಲ್ಲ ಈಗ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಬೇಕು ಅಂತ ಅಂದ್ಬಿಟ್ಟು ಹೂವು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ಒಂದು ಕಡೆ ಬೌಲಲ್ಲಿ ಅಕ್ಕಿ ಉಣ್ಣೆ ಹಾಕಿಟ್ಟಿದ್ದೀನಿ ತಂಬಿಟ್ಟು ಮಾಡೋಣ ಅಂತ. ಈಗ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕೋಣ ಅಂತ. ಯಾಕಂದರೆ ಅಲ್ಲಿಗೆ ಎತ್ಕೊಂಡು ಹೋಗಬೇಕು. ಸೊ ಅಲ್ಲಿ ಇಡಬೇಕು ಹಣ್ಣುಗಳನ್ನೆಲ್ಲ. ನಾನು ಚೇಪೆಕಾಯಿ, ದಾಳಂಬ್ರಿ ಹಣ್ಣು ಮತ್ತು ಸೌತೆಕಾಯಿ, ಕಪ್ಪು ದ್ರಾಕ್ಷಿ, ಆ್ಯಪಲ್ ಇಷ್ಟು ನಾನು ಸಣ್ಣ ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ. ಸೊ ಈಗ ಎಲ್ಲ ಇದೆಲ್ಲ ಹಚ್ಕೊಂಡಾದಮೇಲೆ ಬೆಲ್ಲ ಒಂದು ಕಡೆ ಕುಟ್ಟಿ ಕವರಲ್ಲಿ ಇಟ್ಟಿದ್ದೀನಿ. ಸೊ ಅದೇಂತಕ್ಕಪ್ಪ ಅಂತಂದರೆ ತಂಬಿಟ್ಟು ಮತ್ತು ಎಳ್ಳುಂಡೆ ಮಾಡಬೇಕು, ಅಂದರೆ ಸ್ಟೌವ್ ಮೇಲೆ ನಾವು ಬೇಯಿಸಬಾರ್ದಂತೆ. ಸೊ ಹಾಗೆ ಹಸಿಯಾಗಿ ಉಂಡೆನ ಕಟ್ಟಬೇಕಂತೆ. ಸೊ ಈಗ ಆಲ್ಮೋಸ್ಟ್ ಹಾರಾಕಿ ಇಟ್ಟಿದ್ದೆ ಅಕ್ಕಿ ಎಲ್ಲ, ಈಗ ಪುಡಿ ಮಾಡಿಟ್ಟಿದ್ದೀನಿ. ಈಗ ಅಕ್ಕಿ ಸಿಟ್ಟೆಲ್ಲ ಪುಡಿ ಮಾಡಿದ್ದೀನಿ. ಒಂದು ಕಡೆ ಬೆಲ್ಲ ಪುನಃ ಗ್ರೈಂಡ್ ಮಾಡ್ಕೊಳೋಣ, ಸ್ವಲ್ಪ ಪೇಸ್ಟ್ ಥರ ಆದರೆ ಚೆನ್ನಾಗಿರುತ್ತೆ ಉಂಡೆ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಈಗ ತಂಬಿಟ್ಟು ಮಾಡ್ಕೊಂಬಿಡೋಣ, ಆಮೇಲೆ ಎಳ್ಳುಂಡೆ ಮಾಡೋಣ ಅಂತ. ಯಾಕಂದರೆ ಎಳ್ಳು ಹಾಕಿದ್ರೆ ಫುಲ್ಲು ಕಪ್ಪಾಗ್ಬಿಡುತ್ತೆ, ಲಾಸ್ಟಲ್ಲಿ ಎಳ್ಳುಂಡೆ ಮಾಡೋಣ ಅಂತ. ಈಗ ಬೆಲ್ಲ ಎಲ್ಲ ಆಯಿತು, ಈಗ ಈ ಹಸಿಟ್ಟಿಗೆ ಬೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಉಂಡೆ ಕಟ್ಟಿ ಇಡೋಣ ಅಂತ. ಈಗ ಎಳ್ಳು ಎಳ್ಳೆಲ್ಲ ಸೋಸಿ ಇಟ್ಟಿರೋವಂಥದ್ದು, ಈಗ ನೆಕ್ಸ್ಟು ಅದನ್ನು ಪುಡಿ ಮಾಡ್ಕೊತಾರಂಥದ್ದು. ಸೊ ಅಲ್ಲಿಗೆ ಎತ್ಕೊಂಡು ಹೋಗೋದಕ್ಕೆ ಒಂದು 6 ಸಾಕು. ಮತ್ತು ಮನೇಲಿ ಎರಡು ಇಡೋಣ ಅಂತಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾಡಿದೆ. ಯಾಕಂದರೆ ಇದು ಗಣೇಶ ಹಬ್ಬ ಅಂದಮೇಲೆ ಎಳ್ಳುಂಡೆ ಮತ್ತು ತಂಬಿಟ್ಟು ಮಾಡಲೇಬೇಕಂತೆ. ಅಲ್ಲಿ ಊತ ಹತ್ರ ಎಲ್ಲ ಇಡೋದಕ್ಕೆ ನೈವೇದ್ಯಕ್ಕೆ ಇದಿಟ್ರೇ ಒಳ್ಳೆಯದು ಅಂತ. ಈಗ ಪೂಜಾ ಸಾಮಾನೆಲ್ಲ ನೀವು ನೋಡ್ಬೋದು, ಆಲ್ಮೋಸ್ಟ್ ರೆಡಿ ಮಾಡಿದ್ದೀನಿ. ಈಗ ಎಲ್ಲ ರೆಡಿ ಆಗಿದ್ದೀವಿ, ಈಗ ಹೋಗ್ತಾ ಇರೋ ಅಂಥದ್ದು. ಈಗ ನೀವು ಇದೇನು ಕೆರೆನ ನೋಡ್ತಾ ಇದ್ದೀರಲ್ವಾ, ಸೊ ಈ ಕೆರೆ ಬಂದ್ಬಿಟ್ಟು ನಮ್ಮೂರ ಕೆರೆ. ಸೊ ಮೀನೆಲ್ಲ ಸಾಕೋದು ಇಲ್ಲೇ. ನಾವು ಭಾನುವಾರ ಹೊತ್ತು ಬೇಕು ಅಂದರೆ ಮೀನು ಬೇಕು ಅಂತಂದರೆ 7 ಗಂಟೆಗೆ ಬಂದರೆ ಮೀನು ಕೊಡ್ತಾರೆ. ಸೊ ನಾವು ಯಾವಾಗಲೂ ಮೀನು ತಿನ್ನಬೇಕು ಅಂದಾಗ ಇಲ್ಲೇ ಬಂದು ತೊಗೊಂಡೋಗ್ತೀವಿ. ಅಲ್ಲೊಂದು ಚಿಕ್ಕದೊಂದು ರೂಮ್ ಇದೆ, ಸೊ ಅಲ್ಲಿ ಮಾರ್ತಾ ಇರ್ತಾರೆ. ಸೊ ಅಲ್ಲೋಗಿ ಮೀನು ತೊಗೊಂಬರೋವಂಥದ್ದು. ಈಗ ಅಲ್ಲೇ ನೀರು ಎತ್ಕೊಬೇಕು ಕೆರೆಯಲ್ಲಿ, ಒಂದು ಅಂದರೆ ಕೆಳಗಡೆ ಕಲ್ಲು ಹಾಕಿರ್ತಾರೆ. ಸೊ ಅಲ್ಲಿ ಇಳಿದ್ಬಿಟ್ಟು ಒಂದು ಚೊಂಬಲ್ಲಿ ನೀರು ಎತ್ಕೊಬೇಕು. ಸೊ ನೀರು ಎತ್ಕೊಂಡು ನನ್ನ ಕೈಯಲ್ಲಿ ಇಳಿಯೋಕ್ಕೆ ಆಗಿಲ್ಲ. ಆಮೇಲೆ ಕವನಾಗಿ ಹೇಳಿದೆ, ನೀರು ಎತ್ಕೊಡಪ್ಪ ಅಂತಂದ್ಬಿಟ್ಟು. ಈಗ ನಾನು ಅರ್ಶಿನ ಕುಂಕುಮ ಮತ್ತು ದಾರ ಸುತ್ತ
ಹೋಗ್ಬಿಟ್ಟು ಕವನ ನನಗೆ ಹೆಲ್ಪ್ ಮಾಡಿದ್ಲು. ಯಾಕಂದರೆ ಹಸ್ಬೆಂಡು ಇನ್ನೂ ಬಂದಿದ್ದಿಲ್ಲ, ಸೊ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾರಂಥದ್ದು. ಈಗ ನಾನು ಎಲ್ಲ ದೇವ್ರಿಗೂ ಹೂವು ಹಾಕೊಂಬರ್ತಾರಂಥದ್ದು. ಸೊ ಏನಪ್ಪ ಅಂತಂದರೆ, ಇಲ್ಲಿ ಫಸ್ಟು ನಾಗರ ಕಲ್ಲ ಹತ್ರ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಉತ್ತ ಹತ್ರ ಹೋಗಿ ಪೂಜೆ ಮಾಡಬೇಕು. ಆಮೇಲೆ ನೆಕ್ಸ್ಟು ಬಂದುಬಿಟ್ಟು ಗಂಗೆ ಪೂಜೆ ಮಾಡಬೇಕು ಕಂಪಲ್ಸರಿ. ಸೊ ಇಷ್ಟು ಪೂಜೆನೂ ಮುಗಿಸ್ಕೊಂಡು ಫೈನಲಿ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಸೊ ವರ್ಷ ವರ್ಷವೂ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋರಿಗೆ ಬ್ರೇಕ್ಫಾಸ್ಟ್ ಇಡ್ತಾರೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮನೆ ಕಡೆ ಹೋಗುವಂಥದ್ದು. ಈಗ ನಾನು ಗೆಜ್ಜೆ ವಸ್ತ್ರ ಎಲ್ಲ ದೇವ್ರಿಗೆ ಹಾಕ್ತಾ ಇರೋವಂಥದ್ದು. ಸೊ ಎಲ್ಲ ನಾನೇನಂದರೆ ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಕೊಂಡಿರ್ತೀನಿ. ಏನೇ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ರು, ಏನೇ ಒಂದು ಮಾಡಿದರೂ ಏನೇನ ಒಂದೊಂದು ಮರ್ತುಬಿಟ್ಟು ಬರುವಂಥದ್ದು. ನಾನು ಏನು ಮರ್ತುಬಿಟ್ಟು ಬಂದೆ ಈ ಸತಿ ಅಂತಂದರೆ, ಇದು ಏನಪ್ಪ ಅರ್ಶಿನ ಕುಂಕುಮನೇ ಮರ್ತುಬಿಟ್ಟು ಬಂದೆ. ಆಮೇಲೆ ಪುನಃ ಹೋಗಿ ಕವನನ ಕಳಿಸಿ ತರಿಸಿ ಎಲ್ಲ ದೇವರಿಗೆಲ್ಲ ಇಟ್ಟು ಎಲ್ಲ ಮಾಡಿರೋವಂಥದ್ದು. ಸೊ ಯಾವಾಗಲೂ ಅಷ್ಟೇ, ಅರ್ಜೆಂಟಲ್ಲಿ ನಾವು ಏನೇ ಒಂದು ಕೆಲಸ ಮಾಡ್ತೀವಲ್ಲ, ಸೊ ಈ ರೀತಿ ಎಡವಟ್ಟುಗಳು ಆಗ್ತಾನೇ ಇರುತ್ತೆ. ಯಾಕಂದರೆ ಹಬ್ಬ ಟೈಮ್ ಅಂದರೆ ಬೇಗ ಕೆಲಸಗಳು ಮುಗಿಸ್ಕೊಬೇಕು ಅನ್ನೋದೆಲ್ಲ ತಲೆಯಲ್ಲಿ ಇರುತ್ತೆ. ಸೊ ಏನೇನೋ ಒಂದೊಂದು ಆಗ್ತಾ ಇರುತ್ತೆ. ಈಗ ನಾನು ಒಂದು ಕಡೆ ಎಲ್ಲ ವಿಳೆದೆಲೆ ಇಟ್ಟು ಅಡಿಕೆ ಮತ್ತು ಏನು ಹಣ್ಣುಗಳು ಕಟ್ ಮಾಡಿಟ್ಟಿದ್ದಲ್ಲ ಅದನ್ನು ಸ್ವಲ್ಪ, ಮತ್ತು ತಂಬಿಟ್ಟು ಎಳ್ಳುಂಡೆ ಇದನ್ನೆಲ್ಲ ವಿಳೆದೆಲೆ ಮೇಲೆ ಇಡಬೇಕು. ಇಟ್ಟು ಈಗ ಗಂಧದ ಕಡ್ಡಿ ಅಂಟಿಸ್ತಾ ಇರೋವಂಥದ್ದು. ಸೊ ಗಂಧದ ಕಡ್ಡಿ ಎಲ್ಲ ಅಂಟಿಸಿ ಪೂಜೆ ಸ್ಟಾರ್ಟ್ ಮಾಡಿರೋವಂಥದ್ದು. ಈಗ ಫೈನಲಿ ಎಲ್ಲ ಆಯಿತು, ಈಗ ಮನೆಗೆ ಒಂದು ಸ್ವಲ್ಪ ಪ್ರಸಾದ ಹಂಗೆ ಎತ್ಕೊಂಡು ಹೋಗೋಣ ಅಂತ. ಅಂದರೆ ತೆಂಗಿನಕಾಯಿ ಎಲ್ಲ ಎತ್ಕೊಂಡು ಹೋಗ್ಬಾರ್ದಂತೆ, ಯಾಕಂದರೆ ಅದು ಹಸಿದೆ ತಿನ್ನಬೇಕಂತೆ. ಈಗ ಏನು ನಾವು ಉತ್ತದ ಹತ್ರ ಮತ್ತು ನಾಗರಕಲ್ಲ ಹತ್ರ ಎಲ್ಲ ಪೂಜೆ ಮಾಡಿರ್ತೀವಲ್ಲ, ಸೊ ಅದನ್ನೆಲ್ಲ ಎತ್ಕೊಂಬಾರ್ದಂತೆ. ಸೊ ಎತ್ಕೊಂಡ್ಮೇಲೆ ತಿನ್ಬಿಡಬೇಕು, ಒಲೆ ಮೇಲೆ ಇಡಬಾರ್ದಂತೆ. ಸೊ ಫೈನಲಿ ಪೂಜೆ ಎಲ್ಲ ಆಯಿತು, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮನೆ ಕಡೆ ಬಂದ್ವಿ. ಈವ್ನಿಂಗಿಂದ ಲಾಗ್ನ ಕಂಟಿನ್ಯೂ ಮಾಡಿದೆ. 365 ಡೇಸು ಕೆಲಸ ನಮಗಿದ್ದೇ ಇರುತ್ತೆ. ಹಸುಗಳ ಹತ್ರ 365 ಡೇಸು ನಮ್ಮ ಕೆಲಸ ಇದ್ದೇ ಇರುತ್ತೆ. ಸೊ ಈಗ ಆಲ್ಮೋಸ್ಟ್ ಹಾಲು ಕರೆದಿದ್ದೆಲ್ಲ ಆಯಿತು. ಹಸ್ಬೆಂಡ್ ಮಿಷಿನ್ ತೊಳೆದಿಡ್ತಾ ಇದ್ದಾರೆ, ನಾನು ಒಂದು ಟ್ರಿಪ್ಪು ನೀರು ಇಡ್ತಾ ಇರೋವಂಥದ್ದು. ಸೊ ಇದೇ ರೀತಿ ಇರುತ್ತೆ, ಯಾಕಂದರೆ ಏನು ಹಬ್ಬ ಆದ್ರೂ ಒಂದು ರೆಸ್ಟ್ ಮಾಡೋಕ್ಕಾಗಲ್ಲ. ಹಸಗಳು ಅಂದಮೇಲೆ ಹಾಗೆ ನಾವು ಹಸಗಳು ಕಟ್ಕೊಂಡ್ಮೇಲೆ ಇದೇ ರೀತಿ ಇರುತ್ತೆ ನಮ್ಮ ಕೆಲಸ ಅಂತ ಹೇಳ್ಬೋದು. ಸಿಂಪಲ್ ವ್ಲಾಗ್ ಆಗಿತ್ತು. ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಳ್ಳೆ ವಿಡಿಯೋ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.